ಇವತ್ತೊಂದು ಹೊಸ ರೆಸಿಪಿ ಅಥವಾ ಡಿಶ್ ಅನ್ನು ನಾವು ನೋಡುವ ನನ್ನ ಚಾನೆಲ್ ನಿಮಗೆ ಇಷ್ಟ ಆದ್ರೆ ಅಥವಾ ನನ್ನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೆ 1 ಕಪ್ ಕಡಲೆ ಹಿಟ್ಟು ಹಾಕೊಳ್ಳಿ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಮೆಣಸಿನ ಹುಡಿ ಹಾಕಿ ಸ್ವಲ್ಪ ಅರಶಿನ ಪೌಡರ್ ಚೂರು ಮತ್ತೆ ಸ್ವಲ್ಪ ಅಜವೈನ ಇದ್ರೆ ಹಾಕೊಳ್ಳಿ ಇಲ್ಲದ್ರೆ ಜೀರಿಗೆ ಏನು ಕೂಡ ಹಾಕೋಬಹುದು ಅಜವೈನ ಈಗ ಇದೇ ಹಿಟ್ಟಿಗೆ ನೋಡಿ ಒಂದು ಸಣ್ಣ ನೀರುಳ್ಳಿ ಹೇಗೂ ಕಟ್ ಮಾಡ್ಕೊಬಹುದು ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿಮೆಣಸು ಸಣ್ಣಗೆ ಕಟ್ ಮಾಡಿಟ್ಕೊಳ್ಳಿ ಆಪ್ಷನಲ್ ಬೇಕಾದ್ರೆ ಹಾಕೋಬಹುದು ಇಲ್ಲದ್ರೆ ಮೆಣಸಿನ ಹುಡಿಯನ್ನೇ ಹಾಕೊಳ್ಳಬಹುದು ಆಮೇಲೆ ನಾನು ಇಲ್ಲಿ ಮೆಂತೆ ಸೊಪ್ಪನ್ನ ಉಪ್ಪು ನೀರಲ್ಲಿ ತೊಳೆದು ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೇನೆ ಅದನ್ನ ಕೂಡ ಹಾಕೊಳ್ಳಿ ಇದೆಷ್ಟು ಬೇಕಾದರೂ ಹಾಕೋಬಹುದು ನಿಮಗೆ ಇಷ್ಟ ಅಂತ ಆದ್ರೆ ಹಾಕೊಳ್ಳಿ ತುಂಬಾ ಇನ್ನೂಸ ಇದನ್ನೀಗ ಎಲ್ಲವನ್ನ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಹಾಕಲಿಲ್ಲ ಉಪ್ಪು ಹಾಕೊಳ್ಳೋಣ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಳ್ಳಿ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಇದನ್ನ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಗಟ್ಟಿ ಒಂದತರ ನಾವು ಈರುಳ್ಳಿ ಬಜ್ಜಿಗೆ ಹೇಗೆ ಮಾಡ್ತೇವೆ ಆ ತರ ಮಾಡ್ಕೊಳ್ಳಬೇಕು ಬೋಂಡಾ ಎಲ್ಲ ಯಾವ ತರ ಮಾಡ್ಕೊಳ್ಳುತ್ತೇವೆ ಆ ತರ ಮಾಡ್ಕೊಳ್ಳೋ ಹಿಟ್ಟನ್ನ ಕಲಸ್ಕೊಂಡಾಗಿದೆ ಕೈಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸಣ್ಣ ಸಣ್ಣ ಉಂಡೆ ಮಾಡಿ ಇದನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಎಣ್ಣೆ ಬಿಸಿಯಾಗಿದೆ ಈಗ ಒಂದೊಂದೇ ಬೋಂಡವನ್ನ ಹೀಗೆ ಬಿಡ್ತಾ ಬನ್ನಿ ನಿಮಗೆ ಎಷ್ಟು ದೊಡ್ಡ ಬೋಂಡ ಬೇಕು ಅಷ್ಟು ದೊಡ್ಡ ಬೋಂಡ ಬಿಡ್ಕೊಳ್ಳಬಹುದು ಇದನ್ನ ಚಪ್ಪಟೆಯಾಗಿ ಕೂಡ ಮಾಡಬಹುದು ಈ ತರ ಬೇಡ ಅಂದ್ರೆ ಹೀಗೆ ಬಿಟ್ರೆ ಆಯ್ತು ಸಂಜೆ ಟೀ ಟೈಮ್ ಗೆ ಇದನ್ನ ತಗೊಳ್ಳಬಹುದು ಜೋರ್ ಮಳೆ ಬರ್ತಿರುವಾಗ ಅಥವಾ ಚಳಿಗೆ ಇದು ತುಂಬಾ ಟೇಸ್ಟಿ ಆಗುತ್ತದೆ ಇದನ್ನ ಒಂದು ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಆಗಿದೆ ಈಗ ಇದನ್ನ ತೆಗೆದುಕೊಳ್ಳಿ ನೋಡಿ ಒಳ್ಳೆ ಗರಿಗರಿಯಾಗಿ ಕಾಣ್ತಿದೆ ಇದನ್ನ ಒಂದು ಟಿಶ್ಯೂ ಮೇಲೆ ಹಾಕೊಳ್ಳಿ ಅಥವಾ ಜಾಲರಿ ಮೇಲೆ ಹಾಕೊಂಡ್ರು ಕ್ರಿಸ್ಪಿ ಆಗಿರ್ತದೆ ಇದೇ ತರ ಎಲ್ಲ ಬೋಂಡಗಳನ್ನ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಬೇಕಾದ್ರೆ ದೊಡ್ಡ ದೊಡ್ಡ ಮಾಡ್ಕೊಳ್ಳಬಹುದು ಮೆಂತೆ ಸೊಪ್ಪಿನ ಬದಲು ಇದಕ್ಕೆ ಬೇರೆ ಸೊಪ್ಪನ್ನು ಕೂಡ ಹಾಕಿ ಮಾಡ್ಕೊಬಹುದು ಸಬ್ಬಸಿಗೆ ಹರಿವೆ ಕೀರೆ ಆ ತರ ಯಾವುದಾದರೂ ಸೊಪ್ಪನ್ನು ಕೂಡ ಹಾಕಿದ್ರು ಟೇಸ್ಟ್ ಆಗ್ತದೆ ಮೆಂತೆ ಹಾಕಿದ್ರೆ ಸ್ವಲ್ಪ ಹೆಲ್ತಿಗೆ ಒಳ್ಳೆಯದು ಅಂತ ಹಾಕೊಳ್ತಾ ಇದ್ದೇನೆ ಮೆಂತೆ ಸೊಪ್ಪಿನ ಬೋಂಡ ರೆಡಿ ಆಗಿದೆ ಇದನ್ನ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಮಾಡಬಹುದು ಮತ್ತು ಹೆಲ್ತಿಗೂ ಇದು ತುಂಬಾ ಒಳ್ಳೆಯದು ಅದರಿಂದ ಟ್ರೈ ಮಾಡಿ ಏನಾದರೂ ಕಾಮೆಂಟ್ಸ್ ಇದ್ದರೆ ಅದನ್ನ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ